ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ನಾಮಪದ ನೌನ್ ಎಂಬ ಒಂದು ವ್ಯಾಕರಣದ ಔಷಧ ಬಗ್ಗೆ ಅಧ್ಯಯನ ಮಾಡೋಣ ನಾಮಪದ ಅಂತಂದರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರನ್ನಾಗಲಿ ಸ್ಥಳದ ಹೆಸರನ್ನಾಗಲಿ ಪ್ರಾಣಿಯ ಹೆಸರನ್ನಾಗಲಿ ಸೂಚಿಸುವ ಪದಗಳಿಗೆ ನಾಮಪದ ಎಂದು ನಾವು ಕರೀತಾ ಇದ್ದೇವೆ ಇನ್ನೂ ಒಂದು ರೀತಿಯಲ್ಲಿ ಹೇಳುವುದಾದರೆ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದವೇ ನಾಮಪದ ನಾಮಪದದ ಮೂಲ ರೂಪಕ್ಕೆ ಪ್ರಕೃತಿ ಎಂದು ಕರೀತಾ ಇದ್ದೇವೆ ಆ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಅಂತಂದರೆ ವಿಭಕ್ತಿ ಪ್ರತ್ಯಗಳು ಸೇರಿ ಆಗುವ ಒಂದು ಪದವೇ ನಾಮಪದ ಎಂದು ಹೇಳಬಹುದು ಇಲ್ಲಿ ಉದಾಹರಣೆಯನ್ನು ನೋಡೋಣ ಮರ ಎಂಬುದು ನಾಮಪ್ರಕೃತಿ ಮರ ಎಂಬುದು ನಾಮಪ್ರಕೃತಿ ಆ ಮರಕ್ಕೆ ಒಂದು ನಾಮ ವಿಭಕ್ತಿ ಪ್ರತ್ಯಯ ಸೇರಿದಾಗ ಅದು ಮರವನ್ನು ಎಂಬುವುದು ನಾಮಪದವಾಗ್ತಾ ಇದೆ ಈ ನಾಮಪದಗಳನ್ನು ಹಲವಾರು ರೀತಿಯಲ್ಲಿ ವ್ಯಾಕರಣಕಾರರು ವಿಂಗಡಣೆಯನ್ನು ಮಾಡಿದ್ದಾರೆ ಹಲವಾರು ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಿದ್ದರೂ ಸಹಿತ ಆ ಎಲ್ಲ ವಿಂಗಡಣೆಯ ಅರ್ಥ ಒಂದೇ ವಿಂಗಡಣೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದ್ದರೂ ಸಹಿತ ಅವುಗಳ ಉದ್ದೇಶ ಒಂದೇ ನಾಮ ಪದ ಅಥವಾ ನಾಮವಾಚಕಗಳನ್ನು ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೆಯವಾಚಕ ಭಾವನಾಮ ಪರಿಮಾಣವಾಚಕ ದಿಗ್ವಾಚಕ ಸರ್ವನಾಮ ಎಂಬ ಗುಂಪುಗಳನ್ನಾಗಿ ವಿಂಗಡಿಸಬಹುದು ಇವುಗಳನ್ನು ಈ ಥರನಾಗಿ ವಿಂಗಡಣೆಯನ್ನು ಸಾಮಾನ್ಯವಾಗಿ ನಾವು ಮಾಡಬಹುದು ಇಲ್ಲಿ ನಾಮಪದವನ್ನು ನೀವು ಈ ಥರನಾಗಿ ವಿಂಗಡಣೆ ಮಾಡಿ ನೀವು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಸುಲಭವಾಗಿ ನೀವು ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು ನಾಮಪದಗಳಲ್ಲಿ ವಿಧಗಳು ವಸ್ತುವಾಚಕ ನಾಮಪದ ಒಂದು ಎರಡು ವಿಶೇಷಣ ಮೂರು ಸರ್ವನಾಮ ನಾಲ್ಕು ಭಾವನಾಮ ಈ ಥರನಾಗಿ ಇವುಗಳನ್ನು ನೆನಪಿನಲ್ಲಿ ನೀವು ಇಟ್ಟುಕೊಳ್ಳಬಹುದು ನಾಮಪದಗಳಲ್ಲಿ ಒಟ್ಟು ನಾಲ್ಕು ವಿಧಗಳು ವಸ್ತುವಾಚಕ ವಿಶೇಷಣ ಪ್ರ ಸರ್ವನಾಮ ಮತ್ತು ಭಾವನಾಮ ಒಟ್ಟು ನಾಲ್ಕು ವಿಧಗಳು ವಸ್ತುವಾಚಕದಲ್ಲಿ ಮತ್ತೆ ಮೂರು ವಿಧಗಳು ಬರ್ತಾ ಇದ್ದಾವೆ ರೂಢನಾಮ ಅಂಕಿತನಾಮ ಅಣರ್ತಕನಾಮ ವಿಶೇಷಣ ವಿಶೇಷಣಗಳಲ್ಲಿ ಸಂಖ್ಯಾವಾಚಕ ಪರಿಮಾಣ ವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಸರ್ವನಾಮ ಈಗಾಗಲೇ ನೀವು ಸರ್ವನಾಮದ ಬಗ್ಗೆ ತಿಳಿದುಕೊಂಡಿದ್ದರೆ ಸರ್ವನಾಮಗಳಲ್ಲಿ ಮತ್ತೆ ನಾಲ್ಕು ವಿಧಗಳು ಬರ್ತಾ ಇದ್ದಾವೆ ಪುರುಷಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮಗಳು ನಿರ್ದೇಶನಾತ್ಮಕ ಸರ್ವನಾಮಗಳು ಈ ಥರನಾಗಿ ಇದ್ದಾವೆ ಇನ್ನು ಭಾವನಾಮ ಇವುಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನೋಡೋಣ ವಸ್ತುವಾಚಕಗಳನ್ನು ರೂಢ ಅಂಕಿತ ಅನ್ನುವರ್ಥ ಎಂಬುದಾಗಿ ಮೂರು ವಿಭಾಗಗಳಾಗಿ ಮಾಡ್ತಾ ಇದ್ದಾರೆ ರೂಢನಾಮ ಅಂತಂದರೆ ರೂಢಿಯಿಂದ ಬಂದಿರತಕ್ಕಂಥ ಪದಗಳನ್ನು ನಾವು ರೂಢನಾಮ ಎಂದು ಕರೆಯಬಹುದು ರೂಢಿಯಿಂದ ಬಂದಿರತಕ್ಕಂಥ ಪದಗಳು ಉದಾಹರಣೆಗಾಗಿ ನದಿ ಪರ್ವತ ಊರು ಮನುಷ್ಯ ದೇಶ ಅಂಕಿತನಾಮ ಅಂಕಿತನಾಮ ಅಂತಂದರೆ ಇಟ್ಟ ಹೆಸರುಗಳನ್ನು ಸಹದೇವ ಧರ್ಮರಾಯ ರಾಹುಲ್ ಕಮಲಾಕ್ಷ ಇವು ಇಟ್ಟಿರ್ತಕ್ಕಂಥ ಹೆಸರುಗಳು ಇವುಗಳನ್ನು ನಾವು ಅಂಕಿತನಾಮ ಎಂದು ಕರೆಯಬೋದು ನಾಮ ವ್ಯಾಪಾರಿ ವಿದ್ವಾಂಸ ವಿಜ್ಞಾನಿ ಪೂಜಾರಿ ಕುರುಡ ಕುಂಟ ಇವು ಅನ್ವರ್ತಕ ನಾಮಪದಗಳು ವಿದ್ಯಾರ್ಥಿಗಳೇ ರೂಢನಾಮ ಅಂಕಿತನಾಮ ನಾಮ ಇವುಗಳ ಒಂದು ವ್ಯತ್ಯಾಸವನ್ನು ಸರಿಯಾದ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ರೂಢನಾಮ ಅಂತಂದರೆ ರೂಢಿಯಿಂದ ಬಂದಿರತಕ್ಕಂಥ ಪದಗಳು ಹಿಂದಿನಿಂದ ಜನರು ಎಂದು ಕರೆಯುತ್ತಾ ಬಂದಿರುವುದರಿಂದ ನಾವು ಹರಿತಕ್ಕಂಥ ನೀರಿಗೆ ನದಿ ಎಂದು ಕರಿತಾ ಇದ್ದೇವೆ ಎತ್ತರವಾದ ಪ್ರದೇಶಕ್ಕೆ ಪರ್ವತ ಎಂದು ಕರಿತಾ ಇದ್ದೇವೆ ಜನರು ವಾಸ ಮಾಡುವ ಸ್ಥಳಕ್ಕೆ ನಾವು ಊರು ಎಂದು ಕರಿತಾ ಇದ್ದೇವೆ ಮನುಷ್ಯ ದೇಶ ಹೀಗೆ ಇವುಗಳನ್ನು ಹಿಂದಿನಿಂದ ಜನ ಈ ಪದಗಳನ್ನು ಬಳಕೆ ಮಾಡುತ್ತಾ ಬಂದಿರುವುದರಿಂದ ಇವುಗಳಿಗೆ ರೂಢನಾಮ ಎಂದು ಕರಿತಾ ಇದ್ದೇವೆ ಅಂಕಿತನಾಮ ಅಂದರೆ ಇಟ್ಟ ಹೆಸರುಗಳನ್ನು ನಮ್ಮ ಹೆಸರುಗಳು ಇಟ್ಟಿರ್ತಕ್ಕಂಥ ಹೆಸರುಗಳು ಸಹದೇವ ಧರ್ಮರಾಯ ರಾಹುಲ್ ಕಮಲಾಕ್ಷ ಇವೆಲ್ಲ ಅಂಕಿತ ನಾಮಗಳು ನಾಮ ಅಂತಂದರೆ ಅವರ ವೃತ್ತಿಯ ಆಧಾರದ ಮೇಲೆ ಅಥವಾ ವ್ಯಕ್ತಿಯ ಗುಣಲಕ್ಷಣಗಳ ಮೇಲೆ ಬಂದಿರ್ತಕ್ಕಂಥ ಪದಗಳು ಅಣ್ವರ್ತಕ ನಾಮ ಪದಗಳು ವ್ಯಾಪಾರ ಮಾಡುವವನಿಗೆ ವ್ಯಾಪಾರಿ ಎಂದು ಕರಿತಾ ಇದ್ದೇವೆ ಜ್ಞಾನವನ್ನು ಹೊಂದಿ ಹೊಂದಿದವನಿಗೆ ವಿದ್ವಾಂಸ ಎಂದು ಇದ್ದೇವೆ ವಿಜ್ಞಾನಿ ಸಂಶೋಧನೆ ಮಾಡ್ತಕ್ಕಂಥವ್ರಿಗೆ ವಿಜ್ಞಾನಿ ಎಂದು ಇದ್ದೇವೆ ಪೂಜೆಯನ್ನು ಮಾಡೋರಿಗೆ ಪೂಜಾರಿ ಕುರುಡ ಇದ್ದಂದರೆ ಕುರುಡ ಕುಂಟ ಇದ್ದಂದರೆ ಕುಂಟ ಈ ಥರನಾಗಿ ನಾವು ಇವುಗಳನ್ನು ಬಳಸ್ತಾ ಇದ್ದೇವೆ ಅನುವರ್ತಕ ನಾಮಪದಗಳನ್ನು ಈ ಎಲ್ಲ ಅಂಶಗಳನ್ನು ವಸ್ತುವಾಚಕದಲ್ಲಿ ಮೂರು ವಿಧಗಳು ರೂಢನಾಮ ಅಂಕಿತನಾಮ ಅನುವರ್ತಕನಾಮ ಇವುಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿರಿ ಮುಂದಿನ ಅವಧಿಯಲ್ಲಿ ಇದರ ಮುಂದುವರೆದ ಭಾಗದ ಒಂದು ವಿಧಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಎಲ್ಲರಿಗೂ ಧನ್ಯವಾದಗಳು